ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ನಮ್ಮ ವ್ಯಾಲ್ಯೂ ಯಾವ ಆಧಾರದ ಮೇಲೆ ಡಿಸೈಡ್ ಆಗುತ್ತೆ ಅಂತ. ನೀವು ಸಾಕಷ್ಟು ಹಣ ಗಳಿಸಬೇಕು ಅಂದ್ರೆ ನಿಮ್ಮ ವ್ಯಾಲ್ಯೂ ಮಾರ್ಕೆಟ್ ಅಲ್ಲಿ ಹೆಚ್ಚಿಗೆ ಇರಬೇಕು. ಯಾಕೆ ಕೆಲವರು ಕಡಿಮೆ ಕೆಲಸ ಮಾಡಿದ್ರು ಹೆಚ್ಚಿಗೆ ಹಣ ಸಂಪಾದಿಸ್ತಾರೆ, ಮತ್ತು ಕೆಲವು ಜನ 12 ಗಂಟೆ ಕೆಲಸ ಮಾಡಿದ್ರು ಅವರಿಗೆ ಬೇಕಾದಷ್ಟು ಹಣ ಸಿಗುವುದಿಲ್ಲ. ಹಾಗಾದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 3 ವಿಷಯಗಳನ್ನ ಹೇಳಿಕೊಡ್ತೀನಿ. ಅದನ್ನ ತಿಳ್ಕೊಂಡು ನೀವು ನಿಮ್ಮ ವ್ಯಾಲ್ಯೂ ಹೆಚ್ಚಿಗೆ ಮಾಡಿ ಸಾಕಷ್ಟು ಹಣ ಸಂಪಾದಿಸಬಹುದು. ಅದಕ್ಕೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಸೊ ಲೆಟ್ಸ್ ಬಿಗಿನ್. ನಂಬರ್ 1, ಅರ್ಥಶಾಸ್ತ್ರದ ನಿಯಮ ನಮ್ಗೆ ಏನ್ ಹೇಳುತ್ತಂದ್ರೆ, ಯಾವ ವಿಷಯದ ಬೇಡಿಕೆ ಹೆಚ್ಚಾಗುತ್ತೆ ಆ ವಿಷಯದ ಬೆಲೆ ಹೆಚ್ಚಿಗೆ ಆಗುತ್ತೆ, ಮತ್ತು ಯಾವ ವಿಷಯದ ಬೇಡಿಕೆ ಕಡಿಮೆ ಆಗುತ್ತೆ ಆ ವಿಷಯದ ಬೆಲೆ ಕೂಡ ಕಡಿಮೆ ಆಗುತ್ತೆ, ಅಥವಾ ಯಾವ ವಿಷಯದ ಸಪ್ಲೈ ಕಡಿಮೆ ಆಗುತ್ತೆ ಆ ವಿಷಯದ ಬೆಲೆ ಹೆಚ್ಚಿಗೆ ಆಗುತ್ತೆ. ನೀವು ಕೂಡ ನೋಡಿರಬಹುದು, ಯಾವಾಗ ಆಲೂಗಡ್ಡೆಯ ಸಪ್ಲೈ ಕಡಿಮೆ ಆಗುತ್ತೆ ಆವಾಗ ಅದರ ಬೆಲೆ 80 ರೂಪಾಯಿ ಕೆಜಿ, 100 ರೂಪಾಯಿ ಕೆಜಿ ಆಗುತ್ತೆ. ಆದ್ರೆ ಒಮ್ಮೆ ಸಪ್ಲೈ ಹೆಚ್ಚಿಗೆ ಆದ್ರೆ ಅದರ ಬೆಲೆ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಹಂಗೆ ನೀವು ಯಾವ ಕ್ಷೇತ್ರದಲ್ಲಿದ್ದೀರಾ ಅದು ಹಿಂಗಾದ್ರೂ ಇಲ್ವಲ್ಲ, ಅದರ ಸಪ್ಲೈ ಹೆಚ್ಚಿಗೆ ಇದೆ ಮತ್ತು ಬೇಡಿಕೆ ಕಡಿಮೆ ಇದೆ ಅಂದ್ರೆ ಆ ಕ್ಷೇತ್ರದಲ್ಲಿ ತುಂಬಾ ಜನ ಇದ್ದಾರೆ ಆದ್ರೆ ಬೇಡಿಕೆ ಕಡಿಮೆ ಇದೆ, ಹಂಗಿದ್ರೆ ಗ್ಯಾರಂಟಿ ನಿಮ್ಗೆ ಬೇಕಾದಷ್ಟು ಹಣ ಸಿಗುವುದಿಲ್ಲ. ಈಗ ಇಲ್ಲಿ ನಿಮ್ಮ ಕ್ಷೇತ್ರದ ಬೇಡಿಕೆ ಕಡಿಮೆ ಇದೆ ಅಂತ ನಿಮ್ಮ ಕ್ಷೇತ್ರ ಬದಲಾಯಿಸಿ ಅಂತ ನಾನು ನಿಮ್ಗೆ ಹೇಳುವುದಿಲ್ಲ. ಪ್ರತಿಯೊಂದು ಕ್ಷೇತ್ರ ತುಂಬಾ ದೊಡ್ಡದಾಗಿರುತ್ತೆ, ಅದಕ್ಕೆ ನಿಮ್ಮ ಪ್ರಸ್ತುತ ಕ್ಷೇತ್ರದಲ್ಲೇ ಇಂಥ ಜಾಗ ಹುಡುಕಿ ಅಂದ್ರೆ ಅಲ್ಲಿ ಸಪ್ಲೈ ಕಡಿಮೆ ಇರಬೇಕು ಮತ್ತು ಡಿಮಾಂಡ್ ಹೆಚ್ಚಿಗೆ ಇರಬೇಕು. ಇಂಥ ಜಾಗ ನಿಮ್ಗೆ ನಿಶ್ಚಿತವಾಗಿಯೂ ಸಿಗತ್ತೆ, ಮತ್ತು ಆಮೇಲೆ ಆ ವಿಷಯದ ಬಗ್ಗೆ ರಿಸರ್ಚ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಮತ್ತು ನಿಮ್ಮ ಸ್ವಂತ ವ್ಯಾಲ್ಯೂ ಹೆಚ್ಚಿಗೆ ಮಾಡಿ. ನಂಬರ್ 2, ಸಮಸ್ಯೆಗಳನ್ನು ಬಗೆಹರಿಸುವುದು. ಫಾರ್ ಎಕ್ಸಾಂಪಲ್, ಈಗ ಅನ್ಕೊಳ್ಳಿ ನಿಮ್ದೊಂದು ಪ್ಲೇಸ್ ಇದೆ, ಆ ಪ್ಲೇಸ್ ಅಲ್ಲಿ ಕಲ್ಲು ಕಸ ಮಣ್ಣು ಎಲ್ಲಾ ಬಿದ್ದಿದೆ, ಆ ಪ್ಲೇಸ್ ನ ನೀವು ಕ್ಲೀನ್ ಮಾಡಬೇಕು. ನೀವು ಒಬ್ಬ ಕೆಲಸಗಾರನಿಗೆ ಹೇಳ್ತೀರಾ ಆ ಪ್ಲೇಸ್ ನ ಎಲ್ಲ ಕ್ಲೀನ್ ಮಾಡಬೇಕು ಅಂತ, ಆ ಕೆಲಸಗಾರ ಆ ಪ್ಲೇಸ್ ನೋಡ್ಬಿಟ್ಟು 1000 ರೂಪಾಯಿ ಪೀ ಆಗತ್ತೆ ಅಂತ ಹೇಳ್ತಾನೆ, ನೀವು ಓಕೆ ಅಂತೀರಾ. ಈಗ ಅನ್ಕೊಳ್ಳಿ ನಿಮ್ಗೆ ಹಲ್ಲು ನೋವಾಗಿದೆ, ಹಲ್ಲಿನಲ್ಲಿ ಹುಳ ಆಗಿದೆ, ನೀವು ಡೆಂಟಿಸ್ಟ್ ಕಡೆ ಹೋಗ್ತೀರಾ, ಡೆಂಟಿಸ್ಟ್ ನಿಮ್ ಹಲ್ ಚೆಕ್ ಮಾಡಿ ನಿಮ್ ಹಲ್ ಕ್ಲೀನ್ ಮಾಡಕ್ಕೆ 8000 ರೂಪಾಯಿ ಚಾರ್ಜ್ ಆಗತ್ತೆ ಅಂತ ಹೇಳ್ತಾನೆ, ನೀವು ಓಕೆ ಅಂತೀರಾ. ಫ್ರೆಂಡ್ಸ್, ಈ ಉದಾಹರಣೆಯಿಂದ ನಮ್ಗೆ ಏನ್ ಗೊತ್ತಾಗತ್ತಂದ್ರೆ, ಆ ಕೆಲಸಗಾರ ಒಂದು ಪ್ಲೇಸ್ ಕ್ಲೀನ್ ಮಾಡುವುದಕ್ಕೆ 1000 ರೂಪಾಯಿ ಚಾರ್ಜ್ ಮಾಡಿದ, ಮತ್ತು ಆ ಡೆಂಟಿಸ್ಟ್ ಹಲ್ ಕ್ಲೀನ್ ಮಾಡುವುದಕ್ಕೆ 8000 ರೂಪಾಯಿ ಚಾರ್ಜ್ ಮಾಡಿದ. ಹಂಗ್ ನೋಡಿದ್ರೆ ಆ ಕೆಲಸಗಾರ ಹೆಚ್ಚಿಗೆ ಕೆಲಸ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಕಂಪೇರ್ ಟು ಡೆಂಟಿಸ್ಟ್. ಆದ್ರೆ ಆ ಡೆಂಟಿಸ್ಟ್ ನಿಮ್ ಹಲ್ ನೋವನ್ನು ಸಾಲ್ವ್ ಮಾಡ್ತಿದ್ದಾನೆ, ಅದು ನಿಮ್ಮ ಜೀವದ ಪ್ರಶ್ನೆ ಅಂದ್ರೆ ಅವನು ನಿಮ್ಗೆ ಜೀವನದಲ್ಲಿ ಹೆಚ್ಚು ವ್ಯಾಲ್ಯೂ ಅಡಿಷನ್ ಮಾಡ್ತಾನೆ, ಅದಕ್ಕೆ ಅವನ ಪೀಸ್ ಹೆಚ್ಚಿಗೆ ಇದೆ. ಹಂಗೆ ನೀವು ಯಾವ ಕೆಲಸ ಅಥವಾ ಬಿಸ್ನೆಸ್ ಮಾಡ್ತಿದ್ದೀರಾ ಅದರಿಂದ ಇನ್ನೊಬ್ಬರು ಎಷ್ಟು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ ಅನ್ನೋದ್ರ ಮೇಲೆ ನಿಮ್ಮ ವ್ಯಾಲ್ಯೂ ಡಿಸೈಡ್ ಆಗುತ್ತೆ. ನೀವು ಎಷ್ಟು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅಷ್ಟು ನಿಮ್ಮ ವ್ಯಾಲ್ಯೂ ಹೆಚ್ಚಿಗೆ ಆಗುತ್ತೆ. ನಿಮ್ಮ ವ್ಯಾಲ್ಯೂ ಹೆಚ್ಚಿಗೆ ಆಗ್ಬೇಕಂದ್ರೆ ನೀವು ಡೆಂಟಿಸ್ಟ್ ಡಾಕ್ಟರ್ ಆಗ್ಬೇಕು ಅಂತಲ್ಲ, ನೀವು ಯಾವ ಫೀಲ್ಡ್ ಅಲ್ಲಿ ಇದ್ದೀರಾ ಅದೇ ಫೀಲ್ಡ್ ಅಲ್ಲಿ ಹುಡುಕಿ ಪ್ರಾಬ್ಲಮ್ ಎಲ್ಲಿದೆ ಅಂತ, ಮತ್ತು ಅದರ ಸೊಲ್ಯೂಷನ್ ನೀವು ಕೊಟ್ರೆ ನಿಮ್ಮ ವ್ಯಾಲ್ಯೂ ಆಟೋಮೆಟಿಕಲಿ ಹೆಚ್ಚಿಗೆ ಆಗುತ್ತೆ. ನಂಬರ್ 3, ಹೊಸ ಬದಲಾವಣೆಗಳನ್ನು ನೀವು ಸ್ವೀಕಾರ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಕಂಪನಿಯಲ್ಲಿ ಮಷಿನ್ ವರ್ಕ್ ಮಾಡೋದು ನಿಲ್ಸತ್ತೆ, ಆಗ ಎಲ್ಲ ಎಕ್ಸ್ಪರ್ಟ್ಸ್ ಆ ಮಷಿನ್ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಆ ಮಷಿನ್ ಸ್ಟಾರ್ಟ್ ಆಗಲ್ಲ. ಆಗ ಅವರು ಹೊರಗಡೆಯಿಂದ ಬೇರೆ ಎಕ್ಸ್ಪರ್ಟ್ ಮೆಕ್ಯಾನಿಕ್ ನ ಕರೀತಾರೆ, ಆ ಮೆಕ್ಯಾನಿಕ್ ಆ ಮಷಿನ್ ನ ಎಲ್ಲ ಅಬ್ಸರ್ವ್ ಮಾಡ್ತಾನೆ, ಸುತ್ತಿಗೆಯಿಂದ ಒಂದು ಕಡೆ ಜೋರಾಗಿ ಹೊಡಿತಾನೆ, ಮತ್ತು ಆಮೇಲೆ ಆ ಮಷಿನ್ ಸ್ಟಾರ್ಟ್ ಆಗತ್ತೆ. ಕಂಪನಿ ಮಾಲಕ್ ಎಷ್ಟು ಪೀಸ್ ಆಯ್ತು ಅಂತ ಕೇಳ್ತಾನೆ, ಆ ಮೆಕ್ಯಾನಿಕ್ 5000 ರೂಪಾಯಿ ಆಯ್ತು ಅಂತ ಹೇಳ್ತಾನೆ. ಆ ಕಂಪನಿ ಮಾಲಕ್ ಅಂತಾನೆ, ಕೇವಲ ಒಂದು ಸಲ ಸುತ್ತಿಗೆಯಿಂದ ಹೊಡೆಯುವುದಕ್ಕೆ 5000 ರೂಪಾಯಿ, ಇದು ಜಾಸ್ತಿ ಆಗತ್ತೆ. ಆಗ ಮೆಕ್ಯಾನಿಕ್ ಹೇಳ್ತಾನೆ, 100 ರೂಪಾಯಿ ಸುತ್ತಿಗೆಯಿಂದ ಹೊಡೆಯುವುದಕ್ಕೆ ಮತ್ತು 4900 ರೂಪಾಯಿ ಸುತ್ತಿಗೆಯಿಂದ ಎಲ್ಲಿ ಹೊಡಿಬೇಕು ಅನ್ನುವುದಕ್ಕೆ. ಫ್ರೆಂಡ್ಸ್, ಈ ಉದಾಹರಣೆಯಿಂದ ನಾನು ನಿಮ್ಗೆ ಏನ್ ಹೇಳುವುದಂದ್ರೆ, ನಿಮ್ಮ ಫೀಲ್ಡ್ ಅಲ್ಲಿ ಹೊಸ ವಿಷಯಗಳ ಬಗ್ಗೆ ನಿಮ್ಗೆ ಎಷ್ಟು ನಾಲೆಜ್ ಇದೆ ಇದ್ರ ಮೇಲೆ ಕೂಡ ನಿಮ್ಮ ವ್ಯಾಲ್ಯೂ ಡಿಸೈಡ್ ಆಗತ್ತೆ. ನಿಮಗೆ ನಿಮ್ಮ ಫೀಲ್ಡ್ ಅಲ್ಲಿ ಇರೋ ಹೊಸ ವಿಷಯಗಳ ಬಗ್ಗೆ ನಿಮ್ಗೆ ನಾಲೆಜ್ ಇಲ್ಲ ಅಂದ್ರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗತ್ತೆ. ನೀವು ಹೊಸ ವಿಷಯಗಳ ನಾಲೆಜ್ ಗೇನ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಪ್ರೋಗ್ರೆಸ್ ಸ್ಟಾಪ್ ಆಗತ್ತೆ. ಹಾಗಾದ್ರೆ ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮ್ಗೆ ಸ್ವಲ್ಪ ಆದ್ರೂ ಸಹಾಯ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ, ಮತ್ತು ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ, ಮತ್ತು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ನಾನು ನಿಮ್ಗೆ ಇದೇ ತರ ಇಂಟ್ರೆಸ್ಟಿಂಗ್ ಮತ್ತು ನಾಲೆಜಬಲ್ ವಿಡಿಯೋಸ್ ಗಳನ್ನ ಕೊಡ್ತಾನೆ ಇರ್ತೀನಿ, ಮತ್ತು ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕನ್ ನ ತಪ್ಪದೆ ಕ್ಲಿಕ್ ಮಾಡಿ, ಯಾಕಂದ್ರೆ ನಾ ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋನ ಮಿಸ್ ಮಾಡಲ್ಲ. ಅಂಡ್ ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.